ಹೌದಂತೆ, ನೀವು ಶೂಟಿಂಗ್ ಸೆಟ್ ಅಲ್ಲಿ ಬಿರಿಯಾನಿ ಮಾಡಿದ್ರಂತೆ. ಅಯ್ಯೋ ದೇವ್ರೆ, ಐ ಥಿಂಕ್ ಈ ಇನ್ಸಿಡೆಂಟ್ ನ ಇವ್ರು ಎಷ್ಟು ಚೆನ್ನಾಗಿದ್ರು ಸೇರಿ ಮ್ಯಾನಿಪುಲೇಟ್ ಮಾಡಿ ಇಷ್ಟೊಂದು ಹೇಳ್ತಾರಲ್ಲ ಆಯ್ತು ಸರಿ ಪ್ರೇಮ್ ಅಂತ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಒಂದ್ 5 kg ಮಟನ್ ಬೇಕು, ನಾನು ದಮ್ ಬಿರಿಯಾನಿ ಮಾಡ್ತೀನಿ, ಅದಕ್ಕೇನೋ ಬೇರೆ ಏನೋ ದಮ್ ಬಿರಿಯಾನಿ ಸ್ಪೆಷಲ್ ಏನೋ ಇರ್ಲಿ, ಶೂಟಿಂಗ್ ಇರ್ಲಿಲ್ಲ ಫುಲ್ ಹೋದ್ರು ಎಲ್ಲ ಪ್ರೊಡಕ್ಷನ್ ಅವ್ರ ಜೊತೆ ಸೇರ್ಕೊಂಡು ನಾನೇ ಮಾಡ್ತೀನಿ, ಆಮೇಲೆ ಅವ್ರು ಮಾಡ್ಬೇಕಾದ್ರೆ ಯಾರು ಹತ್ರ ಬರಂಗಿಲ್ಲ ಮಟ್ಟ, ಸದ್ಯ ಅವರೆಲ್ಲ ಬಂದಿದ್ರೆ ಅವ್ರ ಮೇಲೆ ಹಾಕ್ಬಿಡ್ತಿದ್ರು, ಫೈನಲ್ ಯಾರು ಬರ್ಲಿಲ್ಲ. ಮಾಡ್ಕೊಂಡು ಬಂದ್ರು, ಏನಾಗಿದೆ ಆಲ್ರೆಡಿ 1:30 ಬ್ರೇಕ್ ಮಾಡಿದ್ದೀನಿ, 2:30 ಆದ್ರೂ ಬರ್ತಾ ಇಲ್ಲ ಬಿರಿಯಾನಿ. ಧೀರನ್ಗೆ ಹಸು ತಡೆಯಲ್ಲ, ಧೀರನ್ ವರ್ಕೌಟ್ ಎಲ್ಲ ಹೆವಿ ಮಾಡ್ತಾರಲ್ಲ, ತಡಿಯಕ್ ಆಗ್ತಿಲ್ಲ, ತಿನ್ಬೇಕು ಅಲ್ಲಿಂದ ಮಾನ್ವಿತ ಫೋನ್ ಇಲ್ಲ ಇಲ್ಲ ನಾನು ಬರ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಬಿರಿಯಾನಿ ನೀವು ತಿನ್ಬೇಕು. ಫೈನಲಿ ಬಂತು, ಓಪನ್ ಮಾಡಿದ್ರು, ಕೊಟ್ಟರು. ಲೈಫಲ್ಲಿ ಈ ಥರದೊಂದು ಬಿರಿಯಾನಿ ಇರುತ್ತೆ ಅಂತ ನಮ್ಗೆ ಯಾರಿಗೂ ಐಡಿಯಾನು ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತಾ? ಅಯ್ಯಯ್ಯೋ, ಸಾಧ್ಯನೇ ಇಲ್ಲ. ಆ ಟೈಮಲ್ಲಿ ಆ ಬಿರಿಯಾನಿ ಮಾಡೋ ಟೈಮಲ್ಲಿ ನಾನು ಫುಲ್ ವಿಲನ್ ಆಗಿಬಿಟ್ಟಿದ್ದೆ. ಹೌದಾ? ಯಾಕೆ? ಅದು ವಿಲನ್ ಆಗಿಬಿಟ್ಟಿದ್ಲು. ಓಕೆ, ಸೋ ಮದು ಸೇಡ್ ತಿರ್ಸ್ಕೋಬೇಕಲ್ವಾ? ಧೀರನ್ ರಿಯಾಕ್ಷನ್ ನೋಡೋಕಾಗಿಲ್ಲ. ಇವರಿಬ್ಬರ ಮೇಲೆ ಸೇಡ್ ತಿರ್ಸ್ಕೋ. ಪ್ರೊಡಕ್ಷನ್ ಅವರು ಒಳ್ಳೊಳ್ಳೆ ಚಿಕನ್ ಐಟಮ್ ಎಲ್ಲ ಮಾಡಿದ್ರು ಪಾಪ. ಧೀರನ್ ಎಲ್ಲ ವೇಟ್ ಮಾಡಿ ಪಾಪ, ವೇಟ್ ಮಾಡಿ ಧೀರನ್ ಫೇಸ್ ನೋಡೋಕಾಗ್ತಿಲ್ಲ, ಯಾಕಂದ್ರೆ ಅಷ್ಟು ಇಷ್ಟ ನಾನ್ ವೆಜ್ ಬಂದ್ರೆ ಅದು. ರಿಯಲ್ ವರ್ಷನ್ ನಾನು ನಿಮ್ಗೆ ಹೇಳಿದೀನಿ, ಆಫ್ ಸ್ಕ್ರೀನ್ ಹೇಳಿದೀನಿ ಏನ್ ವಿಷಯ ಅಂತ. ಆಯ್ತಾ? ಅದ್ ಹೆಂಗ್ ಕೆಟ್ಟೋಯ್ತು? ಯಾವ್ದು ನಂಬೇಡಿ ಪ್ಲೀಸ್, ಯಾರು ನಂಬೇಡಿ, ಇವರೆಲ್ಲ ಬರೀ ಸುಳ್ಳು ಹೇಳೋದು. ಒಂದ್ಸಲಿ ನೀವು ತಿನ್ನಿ, ಓಕೆ, ನಂಬೋದ್ಬೇಡ. ನಿಜವಾಗ್ಲೂ ಮಾಡಿ ಕಳಿಸ್ತೀನಿ ಮ್ಯಾಮ್ ನಿಮ್ಗೆ. ಏನ್ ಏನ್ ಪ್ರಾಬ್ಲಮ್ ಆಯ್ತು ಮಾನ್ವಿತಾ? ಯಾಕೆ ಇಲ್ಲ? ಆನೆಸ್ಟ್ಲಿ ಹೇಳ್ತಿದ್ದೀನಿ ಏನಾಯ್ತು. ಪಾಪ ಪ್ರೊಡಕ್ಷನ್ ಅವ್ರಿಗೆ ನಾನು ಯಾವ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ. ಓಕೆ, ದಮ್ ಬಿರಿಯಾನಿ ಮೂರ್ ಲೇಯರ್ ಇತ್ತು. ಹೌದು. ಸೊ ದ ಫಸ್ಟ್ ಲೇಯರ್ ಇದು ಕೇಸರ್ ಲೇಯರ್ ಇತ್ತು, ಎರಡನೇದು ನಾರ್ಮಲ್ ರೈಸ್, ಮೂರನೇದು ಮಸಾಲ. ಹೌದು. ಅದನ್ನ ದಮ್ ಆದ್ಮೇಲೆ ನಾವ್ ಅದನ್ನ ಹಿಂಗ್ ಮಿಕ್ಸ್ ಮಾಡ್ಬೇಕು, ಗೊತ್ತಿಲ್ಲ, ಕೆಳಗಡೆ ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಂಡು ಮಿಕ್ಸ್ ಮಾಡ್ಬೇಕು. ಸೊ ಮಧ್ಯದಲ್ಲಿ ಯಾರೋ ಬಂದ್ಬಿಟ್ಟು ಏನ್ ಮಾಡಿದಾರ, ಚೆನ್ನಾಗ್ ಚಪಾತಿ ಹಿಟ್ಟು ಅಂಟ್ಸಿಟ್ಟಿದೆ ಗೊತ್ತಾ, ಅದನ್ನು ತೆಗೆದ್ಬಿಟ್ಟು ಅದು ದೊನ್ನೆ ಬಿರಿಯಾನಿ ಯಾರ್ದು ಮೌನ್ಯವರ ಎಂಟ್ರಿ ಆಗಿದೆ, ಯಾರು ಅಂತ ನನಗೂ ಗೊತ್ತಿಲ್ಲ. ಒಬ್ರು ಒಪ್ಕೊಂಡಿಲ್ಲ ಪ್ರೊಡಕ್ಷನ್ ಅಲ್ಲಿ ನಾನ್ ಮಾಡಿದ್ದ ಕೆಲಸ ಅಂತ. ಎಲ್ರು ಒಬ್ರ ಮೇಲೆ ಇನ್ನೊಬ್ರು, ಇನ್ನೊಬ್ರ ಮೇಲೆ ಇನ್ನೊಬ್ರು, ಇನ್ನೊಬ್ರ ಮೇಲೆ ಹಾಳು ಮಾಡೋ ಕೆಲಸ ಯಾರೋ ಮಾಡಿದಾರೆ ಅಲ್ವಾ. ಅದ್ರ ಜೊತೆ ಚಿಕನ್ ಗೀ ರೋಸ್ಟ್ ಮಾಡಿದೆ ಮ್ಯಾಮ್, ಅದ್ ತುಂಬಾ ಚೆನ್ನಾಗಿತ್ತು ಅಂತ ತಿಂದಿದಾರೆಲ್ಲ. ಮೆಮೊರಬಲ್ ಇನ್ಸಿಡೆಂಟ್ ವಿತ್ ಶಿವ. ಪ್ಯಾಶನ್ ಇದೆ ಅವ್ರಿಗೆ, ಕುಕ್ ಮಾಡಬೇಕು ಅಂತ, ಶೆಫ್ ಆಗಬೇಕು ಅಂತ. ಯಾರೋ ಮಾಡಿದ್ದು ಆಕ್ಚುಲಿ, ನಾನು ಟಗರು ಸೆಟ್ಟಲ್ಲಿ ಅಡುಗೆ ಮಾಡಿರೋದು, ಮೇಕಿಂಗ್ ವಿಡಿಯೋ ಎಲ್ಲ ಇದೆ ಯೂಟ್ಯೂಬ್ ಅಲ್ಲಿ, ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ. ಇಂಟರ್ವ್ಯೂ ಹೇಳ್ತಾ ಇದ್ರು, ನಾನು ನೆಕ್ಸ್ಟ್ ಏನು ಸಿನಿಮಾ ಇಂಡಸ್ಟ್ರಿಲಿ ಇಲ್ಲ ಅಂದ್ರು ಎಲ್ಲ ಫುಡ್ ಟ್ರಕ್ ಇಟ್ಕೊಂಡ್ರು ಜೀವನ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಅವಾಗ ಕೂತಿರ್ಲಿಲ್ಲ, ನಾವು ಜೀವನ ಮಾಡ್ತಾರೆ ಸರ್, ಬೇರೆ ಅವ್ರ ಜೀವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.